ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಸಿದ್ಧತೆಯನ್ನ ಸಿಸಿಬಿ ಪೊಲೀಸರು ನಡೆಸಿಕೊಳ್ತಾ ಇದ್ದಾರೆ. ಸುಮಾರು 12 ಗಂಟೆಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ರವಿ ಬೆಳಗಿರಿಯನ್ನ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಮನೆಗೆ ಹೋಗಿ ಅಂದ್ರೆ ಬೆಂಗಳೂರು ಹಾಯ್ ಬೆಂಗಳೂರು ಪತ್ರಿಕೆಯ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಹಾಗೂ ಮನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಜಿಂಕೆ ಚರ್ಮ ಮತ್ತೆ ಆಮೆಯ ಚಿಪ್ಪು ಕೂಡ ಪತ್ತೆಯಾಗಿದೆ. ಜೊತೆಗೆ ಒಂದು ಗನ್ನು, 53 ಗುಂಡುಗಳು, ಜೀವಂತ ಗುಂಡುಗಳು ಕೂಡ ಪತ್ತೆಯಾಗಿದೆ ಅನ್ನುವಂತಹದ್ದು ಪೊಲೀಸ್ ಇಲಾಖೆಯಿಂದ ಬರ್ತಾ ಇರುವಂತಹ ಮಾಹಿತಿ. ಈಗ ಸಿಗಬೇಕಾದಂತಹ ಬೇಲ್ ಅಥವಾ ಸಿಗೋದಕ್ಕೆ ಅಪ್ಲೈ ಮಾಡಿರುವಂತಹ ಬೇಲ್ಗೆ ಇದು ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ? ಅದು ನಾನ್ ಬೇಲೆಬಲ್, ಅದು ಅರ್ಸು ಕಮಿಟೇಬಲ್ ಕೇಸ್, ಸೆಷನ್ ಕಮಿಟೇಬಲ್ ಕೇಸು. ಇದು ವೆಪನ್ಗೆ ಏನಾದರೂ ಅವ್ರ ಲೈಸೆನ್ಸ್ ಇದಾವೆ ಅಂತ ಕೇಳಿದ್ದೀನಿ. ಮಗಳೇನೋ ಟಿವಿಯಲ್ಲಿ ಹೇಳ್ತಾ ಇದ್ದು ಲೈಸೆನ್ಸ್ ಇದಾವೆ ಅಂತ. ಸೊ ಲೈಸೆನ್ಸ್ ಇದ್ರೆ ಏನು ಸಮಸ್ಯೆ ಇಲ್ಲ, ಲೈಸೆನ್ಸ್ ಇರದೇ ಇದ್ರೆ ದಟ್ ಇಸ್ ಸಿಗುತ್ತೆ ಆರ್ಮ್ಸ್ ಆಕ್ಟ್ ಪ್ರಕಾರ. ಅದು ಗುಂಡು ಎಷ್ಟಾದ್ರೂ ಇಡಬಹುದು, ಅದೇನು ತೊಂದರೆ ಇಲ್ಲ, ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಕೆಲವೊಬ್ರು ಹೆಚ್ಚಿಗೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ತಗೋತಾರೆ, ಹಂಗೇನು ಅದರಲ್ಲಿಂದ ಏನು ಸಮಸ್ಯೆ ಆಗಲ್ಲ. ಬಟ್ ಪರವಾನಗಿ ಇರದೇ ಇದ್ರೆ ಇಟ್ ಈಸ್ ಕಮಿಟೇಬಲ್ ಕೇಸ್, ಅದು ಸೆಷನ್ ಕಮಿಟೇಬಲ್, ಅದು ನಾನ್ ಬೇಲೇಬಲ್. ಸೊ ಹೀಗಾಗಿ ಲೈಸೆನ್ಸ್ ಇರಬಹುದಂತ ನನ್ನ ಲೆಕ್ಕ. ಮತ್ತೆ ಇನ್ನೊಂದು ನನಗೆ ಒಂದು ವಿಚಿತ್ರ ಅಂದ್ರೆ ಆ ಡಬಲ್ ಬ್ಯಾರಲ್ ಗನ್ನೇ ನನಗೆ ಕೊಟ್ಟಿದ್ದ ಹೊಡಿಲಿಕ್ಕೆ ಅಂತ ಏನೋ ಕೇಳಿದೆ ನಾನು. ಆ ತನಿಖೆಯಲ್ಲಿ ನಿಜನೋ ಸುಳ್ಳು ಗೊತ್ತಿಲ್ಲ. ಆ ಬ್ಯಾರಲ್ ಗನ್ನನ್ನ ಕೊಡ್ಲಿಕ್ಕೆ ಇವನ ಹೆಸರಲ್ಲಿ ಇರುವಂತ ಗನ್ನನ್ನು ಹ್ಯಾಂಗ ಕೊಡ್ತಾನೆ? ಅಷ್ಟು ಮೂರ್ಖಲ್ಲ ಅವರು. ಲೈಸೆನ್ಸ್ ಇತ್ತು, ತಂದೆ ಅನ್ನ ಹತ್ರ ಏನಾದರೂ ಇದ್ರೆ ಕೊಡಬಹುದು. ಲೈಸೆನ್ಸ್ ಇದ್ದ ಗನ್ನನ್ನ ಯಾರು ಕೊಡೋದಲ್ಲ, ಯಾವ ಹುಚ್ಚನೂ ಕೊಡೋದಲ್ಲ. ಈಗ ಲೈಸೆನ್ಸ್ ಇದ್ದವನು ಸಿಕ್ಕೊಂಬೇತಾನೆ ಇಮಿಡಿಯೇಟ್ ಆಗಿ, ನಿನ್ನ ಗನ್ ಎಲ್ಲಿ ಬಂತು ಮಗನೇ, ಏ ನನಗೆ ಹೊಡಿ ಅಂತ ಕೊಟ್ಟ, ಅವನು ಹೇಳಿ ಹೇಳ್ತಾನೆ. ಅವಾಗ ನೀ ಹೆಂಗೆ ಕೊಟ್ಟಿ ಅಂತ ಅದು ಕಷ್ಟ ಆಗ್ತದೆ ಡಿಫೆನ್ಸ್ ಮಾಡ್ಕೊಳ್ಳೋದು. ಸೊ ಹೀಗಾಗಿ ಇದು ಅನ್ನ ಹತ್ರ ಇದ್ದಿರಬೇಕು ಒಂದು, ಅಥವಾ ಅವನು ಇರಲಿಕ್ಕೆಲ್ಲ ಬೇರೆ ಯಾರ್ದಾರು ಇರ್ಬೋದು. ಇದು ಅವ್ರದ್ದೇ ಇದ್ರೆ ಅವ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ರವಿ ಬೆಳಗೆರೆ ಮೂರ್ಖಲ್ಲ, ಈಸ್ ವೆರಿ ಎಕ್ಸ್ಪರ್ಟ್. ಹಾಗಾಗಿ ಇದ್ರಲ್ಲಿ ಡೌಟ್ ಇದೆ. ಇವೆರಡು ಸೆಕ್ಷನ್ಗಳ ಬಗ್ಗೆ ಮತ್ತೆ ಎಂತ ಹಳೇದು 50 ವರ್ಷದ ಅದು ಚರ್ಮ ಅಂತೆ, ಅದು ಯಾವುದೋ ಹಳೆ ಇದು, ಅದ್ರ ಬಗ್ಗೆ ಕೋರ್ಟೂ ನೆಗ್ಲೆಕ್ಟ್ನೂ ಮಾಡ್ಬೋದು. ಒಂದು ವೇಳೆ ಇದಕ್ಕೂ ರೆಕಾರ್ಡ್ಸ್ ಇದ್ದು ಅಂದರೆ ಏನು ತೊಂದರೆ ಇಲ್ಲ, ಅದು ಬೇಲ್ ಸಿಗ್ಲಿಕ್ಕೂ ಚಾನ್ಸ್ ಇದೆ. ಒಮ್ಮೆ ಏನಾಗ್ತದೆ, ಈ ಒಮ್ಮೆ ಮೀಡಿಯಾದೂ ಪ್ರಭಾವ ಬೀಳುತ್ತದೆ ಜುಡಿಷಿಯಲ್ ಮೇಲೆ. ನೀವು ಹಗಲೆಲ್ಲ ಈ ತೋರಿಸ್ತಾ ಇದ್ರೆ, ಇಷ್ಟು ವೈಡ್ ಪಬ್ಲಿಸಿಟಿ ಕೊಡ್ತಾ ಇದ್ರೆ, ಒಮ್ಮೆ ಬಿಡಪ್ಪ ಇದು ಯಾಕೆ ಕಿರಿಕಿರಿ, ಬೇಡ ಬೇಡ, ಲೆಟ್ ಹಿಮ್ ಗೋ ಇನ್ ಸೈಡ್ ಅಂತ ಹೇಳುದು ಅಲ್ಲ, ಅದು ಒಮ್ಮೆ ಆಗ್ತಾ ಒಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಅದು ಎಫೆಕ್ಟ್ ಆಗ್ತದೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಜಡ್ಜಸ್, ಹೆಂಗೆ ಅವ್ರು ಹೆಂಗೆ ಇದು ಮಾಡ್ತಾರಂತ. ಟೋಟಲಿ ಸೆನ್ಸಿಟಿವ್ ಕೇಸ್ಗಳಲ್ಲಿ, ಈ ಥರ ವೈಡ್ ಪಬ್ಲಿಸಿಟಿ ಇರುವಂಥ ಕೇಸ್ಗಳಲ್ಲಿ ನಾವು ಅಂದ್ಕೊಳ್ದಂಗೆ ಏನೂ ಆಗೋದಿಲ್ಲ. ಓಕೆ, ಒಮ್ಮೊಮ್ಮೆ ಸರ್ಪ್ರೈಸ್ ರಿಸಲ್ಟು ಬರಬಹುದು, ಅದು ಚಾನ್ಸ್ ಇದೆ. ಹೀಗಾಗಿ ನನಗನ್ಸೋ ಮಟ್ಟಿಗೆ ಈ ಕೇಸ್ನಲ್ಲಿ ಹೇಳಂದ್ರೆ 80% ಚಾನ್ಸಸ್ ಇದಾವೆ, 20% ಡೌಟ್. ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಜಡ್ಜ್. ಎಸ್ ಸರ್, ಇದು ಎಂಥದ್ದು ಜಿಂಕೆ ಚರ್ಮ ಸಿಕ್ಕಿದ್ದಕ್ಕೆ ಇದಕ್ಕೆ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಕೆಳಗೆ ಹಾಕೊಳ್ಬೋದು. ಹಾಕೊಂಡಾಗ ಮಾಲಗತ್ತಿ ಅವ್ರು ಹೇಳಿದಾಗೆ ಅದು ಸೆಷನ್ಸ್ ಟ್ರೈಬಲ್ ಅಫೆನ್ಸ್ ಆಗ್ತದೆ, ಮತ್ತೆ ಅಲ್ಲಿ ಕಳಿಸ್ತಾರೆ. ಬಟ್ ಮತ್ತೆ ಕೇಸ್ ಟ್ರಯಲ್ ನಡೆಯುವಂಥ ವಿಚಾರ ಬಂದಾಗ 50 ವರ್ಷದ ಹಳೇದಿದ್ದಾಗ ಎಲ್ಲಿತ್ತು ಏನಿತ್ತು ಇವೆಲ್ಲ ಆರಿಜಿನ್ ಹುಡ್ಕೊಂಡು ಹೋಗಬೇಕಾಗತ್ತೆ. ಸುಮ್ಮನೆ ಕೇಸ್ ಹಾಕಿದಾಗ ಸುಮ್ಮನೆ ಇಲ್ಲಿ ಸಿಕ್ಕಿ ಪೊಸೆಷನಿಗೆ ಹಾಕ್ಬೋದು, ಪೊಸೆಷನ್ ಪೊಸೆಸಿಂಗ್ ಸೋ ಅಂಡ್ ಸೋ ಅಂತ ಹೇಳಿದಾಗ ಈ ಹ್ಯಾಸ್ ಟು ಎಕ್ಸ್ಪ್ಲೇನ್ ಹೌ ಇಟ್ ಹ್ಯಾಸ್ ಕಮ್ ಟು ಅಂದರೆ ಅದು ಹೇಗೆ ಇವ್ರ ಪೊಸೆಷನಿಗೆ ಬಂತು ಇವ್ರ ಹತ್ರಕ್ಕೆ ಬಂತು ಅಂತ ಹೇಳೋದಿರ್ಬೋದು. ಅದಿನ್ನೂ ನಂತರದ ಕಾರ್ಯಕ್ರಮಗಳು. ಆದರೆ ಇದು ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತಂದರೆ, ಈ ಅಕ್ಕುಚ್ಯುತಿ ಮಂಡನೆಗೆ ಕೊಟ್ಟಾಗ ಇಲ್ಲಿಗೆ ಈ ನಮ್ಮ ಈ ಸೀನಿಯರ್ ಶಂಕರಪ್ಪನವರು ಇದರಲ್ಲಿ ಎಂಥದ್ದು ಬೆಳಗಾವಿಲಿ ಕೂಡ ಮತ್ತೆ ರಿವೈಸಿಂಗ್ ಹಾಕೊಂಡಿದ್ರು. ಹಾಕೊಂಡಾಗ ಇವರು ಅದನ್ನ ಮತ್ತೆ ಕೂಡ ರವಿ ಬೆಳಗೆರೆಯವ್ರಿಗೆ ಒಂದು ವರ್ಷ ಮತ್ತೆ ಕನ್ಫರ್ಮ್ ಮಾಡ್ತಾರೆ. ಇಲ್ಲಿ ಅಕ್ಕುಚ್ಯುತಿ ಮಂಡನೆಗೆ ಹೋದಾಗ ಅಲ್ಲಿ ಭಾಳಷ್ಟು ಟ್ರೈ ಮಾಡ್ತಾರೆ ಇವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತೇಳಿ, ಅದು ಆಗೋದಿಲ್ಲ. ಅದೇನಾಗುತ್ತೆ ಅಂದ್ರೆ ಮತ್ತೆ ರಿವೈಸ್ ಮಾಡಿದಾಗ ಕೂಡ ಸೇಮ್ ಆರ್ಡರ್ನ ಹಾಗೆ ರಿಸ್ಟೋರ್ ಮಾಡ್ತಾರೆ. ರಿಸ್ಟೋರ್ ಮಾಡಿದಂತ ಕಾಲದಲ್ಲಿ ಏನ್ಬಿಡ್ತಾರೆ, ರವಿ ಬೆಳಗೆರೆ ಅವರು ಸೀನಿಯರ್ ಶಂಕರಪ್ಪನವ್ರು ಕರ್ಕೊಂಡು ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಿಡ್ತಾರೆ.
ಅದರ ನಂತರದ ಈ ಕೌಂಟರ್ ಬ್ಲಾಸ್ಟ್ಗಳಿಗೆ ಶುರುವಾಗುವಂಥದ್ದು. ಬಹುಶಃ ಅದರ ಮುಂದಿನ ಭಾಗದ ಥರ ಇದು ಕಾಣ್ತಾ ಇದ್ದಾವೆ. ಹಂಗಾಗಿ ಈ ಕೇಸಲ್ಲಿ ಈಗ ನೋಡ್ತಾ ಇದ್ರೆ ಏನು ಯಾವ ಅಂತ ಕಾಣೋದಿಲ್ಲ. ಈಗ ವಿಡಿಯೋ ಕ್ಲಿಪ್ ಕಾಣಿಸ್ತದೆ, ಆ ಎಗರವಳ್ಳಿ ನನಗೆ ಗೊತ್ತೇ ಇಲ್ಲ, ನನಗೆಲ್ಲಿದೆ ಸಂಬಂಧ ಅಂತ ಹೀಗೆ ಹೇಳ್ತಾರೆ. ಪ್ರಾಸಿಕ್ಯೂಷನ್ ಕೇಸ್ ಹೇಳ್ತದೆ ನೋಡಿದ್ರೆ ಇದು ಅದರದ ರಿಪರ್ಕಷನ್ ಇರಬೇಕು ಅನ್ನಂಗೆ ಕಾಣಿಸುತ್ತೆ ನೋಡೋದಕ್ಕೆ. ಯಾಕೆಂದ್ರೆ ಅಲ್ಲೂ ಅರೆಸ್ಟ್ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ರು. ಸರ್ಕಾರನೇ ಡಿಸಿಷನ್ ತಗೋಬೇಕು. ಅವಾಗಲೇ ಸ್ಪೀಕರ್ ಜಜ್ಮೆಂಟ್ ಕೊಟ್ಟಿದ್ರು ಒಳ ಹಾಕ್ಬೇಕಂತ, ಒನ್ ಇಯರ್ ಕನ್ವಿಕ್ಷನ್ ಕೊಟ್ಟಿದ್ರು. ಸೊ ಅದು ಮನಸ್ಸು ಮಾಡಿದ್ರೆ ಅವಾಗ ಮಾಡಬಹುದಾಗಿತ್ತಲ್ಲ, ಅವರು ಬಿಟ್ರೆ ಯಾಕೆ ಮತ್ತೆ ಅಲ್ಲ ಹೈಕೋರ್ಟ್ನಲ್ಲಿ ಮತ್ತೆ ಅರೆಸ್ಟ್ ಅಂತ ಹೇಳಿ ಮಾಡ್ತಾರೆ. ಅಲ್ಲ ಅದು ಸ್ಟೇ ತಂದ್ರು ಆ ಮಾತು ಬೇರೆ. ಹೌದು ಸರ್, ಸಬ್ಸಿಕ್ವೆಂಟ್ಲಿ ಸ್ಟೇ ತಂದ್ರು, ಬಟ್ ಟೈಮ್ ಇತ್ತಲ್ಲ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ. ಅದೇ ಮಾಡಿಲ್ಲ ಅಷ್ಟು ಮುಂಚಿತವಾಗಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಗಮನ ಇಲ್ಲ, ಮತ್ತೆ ಹಾಸ್ಪಿಟಲ್ ಕೂಡ ಇದ್ರು ಒಂದಷ್ಟು ದಿನ ಆ ಗ್ಯಾಪ್ ಅಲ್ಲಿ. ಅಲ್ಲ ಏನೇ ಇರಲಿ, ಇವರು ಹಾಸ್ಪಿಟಲ್ ಇದ್ರು ಹಿಡ್ಕೊಂಡ್ಬಂದು ನಾವು ಹಾಜರು ಮಾಡಿ ಆ ನಂತರ ಹಾಸ್ಪಿಟಲ್ ಆಗ್ತೀವಿ. ಹಂಗಾಗಿ ಆ ತಪ್ಪಿಸ್ಕೊಂಡ ಪಕ್ಷದಲ್ಲಿ ಇದು ಇವನ್ ಅರೆಸ್ಟ್ ಮಾಡಬೇಕಾದ್ರೂ ಇದು ಒಬ್ಬ ಪ್ರಭಾವಿ ವ್ಯಕ್ತಿ, ಕ್ರಾಂತಿಕಾರಿ ಪುರುಷ ಪತ್ರಿಕಾ ರಂಗದಲ್ಲಿ. ಸೊ ಹೀಗಾಗಿ ಎಲ್ಲ ಬರೇ ಆಫೀಷಿಯಲ್ ಮಟ್ಟದಲ್ಲೇ ಅಲ್ಲ, ಸೀನಿಯರ್ ಆಫೀಸರ್ಸು ವಿತ್ ಸರ್ಕಾರ ಅದು ಡಿಸ್ಕಸ್ ಮಾಡಿನೇ ಈ ತರ ಡಿಸಿಷನ್ ತಗೊಂಡಿರ್ತಾರೆ. ಯೂಶ್ವಲಿ ಇಂತ ಕೈ ಹಾಕ್ಬೇಕಾದ್ರೆ ಅಷ್ಟು ಸರಳ ಇಲ್ಲ, ಪೊರೆ ಪೊಲೀಸರೇ ಮಾಡೋದಿಲ್ಲ, ಸಂಬಂಧಪಟ್ಟವ್ರು ಗಮನಕ್ಕೆ ತರ್ತಾರೆ, ಸರ್ ಹೀಗಿದೆ ಹೀಗಿದೆ ಹೇಗೆ ಮಾಡುವ ಅಂತ. ಅದು ಲೀಗಲ್ ಆಗಿ ಎಲ್ಲ ರೆಕಾರ್ಡ್ಸ್ ಇದ್ರೆ, ಎವಿಡೆನ್ಸ್ ಇದ್ರೆ ಗೋ ಅಹೆಡ್ ಅಂತಾರೆ. ಕೆಲವೊಬ್ರು ವೇಟ್ ಮಾಡಪ್ಪ ನೋಡೋಣ ಅಂತ ಹೇಳ್ತಾರೆ. ಹೀಗೆ ಬಹಳ ಸೆನ್ಸಿಟಿವ್ ಕೇಸ್ ಇದ್ದಾಗ. ಎಸ್ ಬಹಳ ಸೆನ್ಸಿಟಿವ್ ಕೇಸ್ ಇರುವಂತಹದ್ದು, ಭೀಮಾ ತೀರದ ನಂಟು ಇದಕ್ಕೆ ಇರುವಂತಹದ್ದು ಕೂಡ ಬಹಳ ಪ್ರಭಾವ ಬೀರ್ತಾ ಇರುವಂತಹ ಪ್ರಕರಣವಾಗಿದೆ. ಶಾರ್ಪ್ ಶೂಟರ್ ಶಶಿಧರ್ ಮುಂಡೇವಾಡಿಗೆ ನೀಡಿದಂತಹ ಒಂದು ಹೇಳಿಕೆಯ ಆಧಾರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಎಲ್ಲ ಆಗ್ತಾ ಇದೆ. ಹಾಗಾದ್ರೆ ಇವತ್ತೇನಾಗುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬ್ರೇಕ್ ನಂತರ.